ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ ಅಡಕೊಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ಹೊತ್ಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಸ್ವಾಭಿಮಾನಿ ಅಘಾಡಿ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಕ್ಷೇತ್ರದಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿದೆ. ಪದ್ಮಾಕರ್ ಪಾಟೀಲ್ 10 ವರ್ಷದಲ್ಲಿ ಖೋಬಾ ಸಾಧನೆ ಶೂನ್ಯ. ಸಾಧನೆ ಕುರಿತು ಬಹಿರಂಗ ಚರ್ಚೆಗೆ ಡಾಕ್ಟರ್ ದಿನಕರ್ ಮೋರೆ ಪಂತಾಹ್ವಾನ. ನರೇಂದ್ರ ಮೋದಿ ಅವರಿಗೆ ಮತ ಕೇಳುವ ನೈತಿಕತೆ ಇಲ್ಲ. ನಮ್ಮ ಗ್ಯಾರಂಟಿಯನ್ನು ಟೀಕಿಸಿದ ಬಿಜೆಪಿಯೇ ಗ್ಯಾರಂಟಿ ನೀಡ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಎಸ್ ಆಂಜನೇಯ ಹೇಳಿಕೆ. ಸಾಗರ್ ಖಂಡ್ರೆಗೆ ಮತ ನೀಡಿ ಆರಿಸಿ ತನ್ನಿ ಎಂದು ಮನವಿ. ವಿರೋಧ ಪಕ್ಷದವರಿಗೆ ಬಿಜೆಪಿ ಜೈಲಿಗೆ ಕಳಿಸ್ತಾ ಇದೆ. ಅಸ್ಸಾಂ ಜೈಲಿನಲ್ಲಿ ನನಗೂ ಕಳಿಸಿದ್ರು. 400 ಸೀಟು ಗೆಲ್ತೀನಿ ಎಂದು ಹೇಳುವ ಬಿಜೆಪಿಗರು 400 ರೂಪಾಯಿಯಲ್ಲಿ ಸಿಲಿಂಡರ್ ಕೊಡ್ತೀವಿ ಎಂದು ಏಕೆ ಹೇಳೋದಿಲ್ಲ? ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದೇ ಇಲ್ಲ. ಜಿಗ್ನೇಶ್ ಮೇವಾನಿ ಆಕ್ರೋಶ. ವೀರಶೈವ ಮಹಾಸಭೆಯಿಂದ ಖಂಡ್ರೆ ಮೆರೆತಿದ್ದಾರೆ ಎಂಬ ಖೋಬಾ ಹೇಳಿಕೆಗೆ ಖಂಡಿಸಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಬೀದರ್ನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ರಾಂತಿ ಮಾಡಿದ್ದೆ ಖಂಡ್ರೆ ಕುಟುಂಬ. ಸಾಗರ್ ಖಂಡ್ರೆ ಸಮರ್ಥ ಅಭ್ಯರ್ಥಿ, ಗೆಲ್ಲಿಸುವಂತೆ ಸಿದ್ದಾರೆಡ್ಡಿ ಕೋರಿಕೆ. ಪ್ರಜ್ವಲ್ ರೇವಣ್ಣ ಘಟನೆಯನ್ನು ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಎಂದು ಆಕ್ರೋಶ ಹೊರಹಾಕಿದ ಪುಷ್ಪ ಅಮರನಾಥ್ ಮತ್ತು ಪೂಜಾ ಜಾರ್ಜ್. 10 ವರ್ಷಗಳಲ್ಲಿ ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೋಬಾ ಸಾಧನೆ ಶೂನ್ಯವಾಗಿದೆ. ಖೋಬಾ ಸಾಧನೆ ಕುರಿತು ಬಹಿರಂಗ ಚರ್ಚೆ ಮಾಡಲು ನಾನು ಸಿದ್ಧ ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಚರ್ಚೆಗೆ ಪಂತಾಹ್ವಾನ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಬೀದರ್ ಒಂದು ಸ್ವಾಭಿಮಾನಿ ಅಘಾಡಿ ವತಿಯಿಂದ ಜರುಗಿರುವಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸರಿಯಾಗಿ ಸೋಲಾರ್ ಪಾರ್ಕ್ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ, ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಲ್ಲ, ಕನಿಷ್ಠ 1,000 ಯುವಕರಿಗೂ ಕೂಡ ಖೋಬಾ ಉದ್ಯೋಗವನ್ನು ನೀಡಬಹುದಾಗಿತ್ತು, ಆದರೆ ಅವರು ಯಾವುದೇ ಕಾರಣಕ್ಕೂ ಅಂತ ನೀಡುವಂಥ ಪ್ರಯತ್ನಕ್ಕೆ ಹೋಗಲಿಲ್ಲ, ಯಾರೊಂದಿಗೂ ವಿನಯದಿಂದ ಮಾತನಾಡಲಿಲ್ಲ, ಅಹಂಕಾರವೇ ಅವರ ಮನೆದೇವರೇ ಆಗಿತ್ತು. ತನ್ನ ಅವಧಿಯಲ್ಲಿ ಖೋಬಾ ಅವರು ಮಿತ್ರರಿಗಿಂತ ಶತ್ರುಗಳನ್ನೇ ಹೆಚ್ಚಾಗಿ ಹುಟ್ಟುಹಾಕಿದ್ದಾರೆ ಎಂದು, ಖೋಬಾ ಅಧಿಕಾರದ ಮತದಲ್ಲಿ ಮುಳುಗಿದ್ದಾರೆ ಎಂದು ಅಸಮಾಧಾನವನ್ನು ಡಾಕ್ಟರ್ ದಿನಕರ್ ಮೋರೆ ಹೊರಹಾಕಿದರು. ಭಗವಂತ್ ಖೋಬಾ ಅವರು ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಒಮ್ಮೆಯೂ ಮಾತನಾಡಿರುವುದನ್ನು ನಾನು ಎಲ್ಲಿಯೂ ಕೇಳಿಲ್ಲ. ಇನ್ನು ಖಂಡ್ರೆ ಅವರು ಕುಟುಂಬ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ನನಗೆ ಅಧಿಕಾರಕ್ಕೆ ತಂದರೆ MD MS ಕೋರ್ಸ್ಗಳನ್ನು ಜಿಲ್ಲೆಗೆ ತರುವೆ, ನವಜಾತ ಶಿಶುಗಳ ಮರಣ ಪ್ರಮಾಣ ಕಡಿಮೆ ಮಾಡಿ 3,000 ರೀತಿಯ ರೋಗಗಳು ಬಾರದಂತೆ ನೋಡಿಕೊಳ್ಳುವೆ. IT ಹಬ್ ಸ್ಥಾಪನೆ ಇರಬಹುದು, ಭಾಲ್ಕಿಯಲ್ಲಿ ಸ್ಟೇಡಿಯಂ ನಿರ್ಮಿಸುವಂಥ ಪ್ರಯತ್ನ ಇರಬಹುದು, ಇವೆಲ್ಲವುಗಳನ್ನು ನಾನು ಸಾಕಾರಗೊಳಿಸ್ತೇನೆ ಎಂದು ಭರವಸೆ ನೀಡಿದರು. ಬಿಜೆಪಿಗೆ ಮತ ನೀಡುತ್ತಾ ಬಂದರೂ ಕೂಡ ನಮಗೆ ಏಕೆ ಅನ್ಯಾಯ ಮಾಡಲಾಗುತ್ತಿದೆ, ನಾವೇನು ರೋಹಿಂಗ್ಯಾಗಳ ಎಂದು ಪ್ರಶ್ನೆ ಮಾಡಿದರು. ಕ್ಷೇತ್ರದ ಜನತೆ ಆಶೀರ್ವಾದಿಸಿ ಎಂದು ಡಾಕ್ಟರ್ ದಿನಕರ್ ಮೋರೆ ತಿಳಿಸಿದರು. ಮರಾಠ ಸಮಾಜದ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಮಾತನಾಡ್ತಾ, ನಮ್ಮ ಸ್ಪರ್ಧೆ ನೇರವಾಗಿ ಕಾಂಗ್ರೆಸ್ ಜೊತೆಗಿದೆ, ಕ್ಷೇತ್ರದಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿದೆ, ಖೋಬಾ ಅವರು ಯುವಕರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಏನೂ ಮಾಡಿಲ್ಲ, ಬರೀ ಮೋದಿ ಹೆಸರಿನ ಮೇಲೆ ಗೆದ್ದು ಲಿಂಗಾಯತ ಕೋಟಾದಡಿ ಮಂತ್ರಿ ಪದವಿ ಗಿಟ್ಟಿಸಿಕೊಂಡಿದ್ದಾರೆ ವಿನಃ ಮತ್ಯಾವ ಸಾಧನೆಯೂ ಕೂಡ ಅವರದಿಲ್ಲ ಎಂದು ಆಪಾದಿಸಿದರು. ಮೋದಿ ಅವರು ಈ ದೇಶಕ್ಕಾಗಿ ಮಾಡಿದ ತ್ಯಾಗ ಮತ್ತು ಸಮರ್ಪಣಾ ಭಾವದ ಮೇಲೆ ಖೋಬಾ ಅವರು ಮೆರಿತಾ ಇದ್ದಾರೆ, ಮೋರೆ ಅವರಿಗೆ ಮತ ನೀಡಿ ಗೆಲ್ಲಿಸಿ ಎಂದು ಹೇಳಿದರು. ಜನಧ್ವನಿ ಸಂಘಟನೆ ಅಧ್ಯಕ್ಷ ಅಂಕುಶ್ ಗೋಖಲೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇದೇ ವೇಳೆ ಮುಖಂಡರಾದ ಜನಾರ್ದನ್ ಬಿರಾದರ್, ಡಾಕ್ಟರ್ ಬಾಲಾಜಿ ಸವಳೇಕರ್, ಶರಣಪ್ಪ ಕಡಗಂಚಿ, ರಾವ್ ಸಾಹೇಬ್ ಬಿರಾದರ್, ಸೈಯದ್ ಅಶ್ಫಾಕ್, ಭರತ್ ತುಕದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅವೆಲ್ಲ ಔಟ್ಸೋರ್ಸ್ ಮಾಡಿದದ ಅಂತ ಅವರು ಹೇಳಿದ ಮಾತು ನನಗೆ. ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ದು ಮಂತ್ರಿನೂ ವಿಭಾಗ ಅವ್ರ ಹತ್ರ ಇತ್ತು, ಏನಾದರೂ ಫರ್ಟಿಲೈಸರ್ದು ಇಂಡಸ್ಟ್ರಿ ಅಥವಾ ಏನಾದರೂ ಹಿಂಗೆ ಬರುತ್ತೆ ಏನಂತ ಅದನ್ನು ನಾವು ಆಸೆ ಇಟ್ಕೊಂಡಿದ್ದೀವಿ. ಅವಧಿನೂ ಅವರಿಗೆ 2.5-3 ವರ್ಷ ಅವಧಿ ಸಿಕ್ತು, ಸ್ವಲ್ಪ ಒಂದು 6 ತಿಂಗಳಾಗಿ ಹೋಗ್ಯಾರ ಅನ್ನೋದು ಮಾತಿರಲಿಲ್ಲ. ಮತ್ತು ಇನ್ನೋ ಈಗೇನು ವಿಮಾನ ಬೆಂಗಳೂರು ತನಕ ಹೋಗ್ತಿತ್ತು, ತಿರುಪತಿ ತನಕ ಹೋಗೋದು ವ್ಯವಸ್ಥೆ ಅವರು ಮಾಡಿದ್ದಾರೆ, ಏರ್ ಇಂಡಿಯಾ ಮಾಡಿದೆ ಅಥವಾ ಅದು ಸಂಬಂಧಿತ ಅಧಿಕಾರಿಗಳು ಮಾಡ್ಯಾರೋ ಗೊತ್ತಿಲ್ಲ, ಅದಕ್ಕೆ ಪ್ರಯತ್ನ ಮಾಡಿರ್ಬೋದು. ಅದರಿಂದ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ಇದೆ? ಯಾರು ಏರೋಪ್ಲೇನ್ನಲ್ಲಿ ಓಡಾಡ್ತಾರೆ, ಯಾರು ಟ್ರೈನ್ ಇಲ್ಲ ವಿಮಾನದಿಂದಾನೇ ತಿರುಪತಿ ದೇವ್ರದ ಆಶೀರ್ವಾದ ತಗೋತಾರೆ, ಅವರಿಗೆ ಅದು ಲಾಭ ಇದೆ. ಸರಿ ಮಾಡಿದ್ದಾರೆ. ಈಗ ಅವರು ನನ್ನ ಕೆಲವು ಕ್ಲೋಸ್ ಫ್ರೆಂಡ್ ಹತ್ರ ಹೇಳಿದ್ದಾರೆ, ಅದು ನಿಜ ಇತ್ತಂತಂದರೆ ಆ ಡಾಕ್ಟ್ರಿಗೆ ಯಾಕೆ ಬಂದರೆ ಇಲ್ಲಿ ಹೋಗಿ ಸುಮ್ಮನೆ ದಂಧೆ ಮಾಡಂತ ಹೇಳು, ಡಾಕ್ಟ್ರಿಗೆ 5,000 ಓಟ್ನೂ ಬೀಳಲ್ಲ, ಎದಕ್ಕೆ ಬಂದರ ಅವರು? ಈ ಅವ್ರದ್ದು ಭಾಷೆ ಇದೆ. ಯಾರಾದರೂ ನನ್ನ ಎದರ ಕ್ಯಾಂಡಿಡೇಟ್ ಇದ್ದರೆ ನಾನು ಭಾಳ ರಿಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಇದು ಒಂದು ಸಿಂಪಲ್ ಎಥಿಕ್ಸ್ ಇರ್ತವೆ.
ಸೊ ಪೂರೇ ಕ್ಷೇತ್ರ ಮೇ ಬಸವ ಕಲ್ಯಾಣ್, ಔರಾದ್, ಭಾಲ್ಕಿ, ಉಮ್ನಾಬಾದ್, ಆಳನ್, ಚಿಂಚೋಳಿ ಸಭಿ ಜಗಾ ಪರ್ ದೇಖನೆ ಕೇ ಬಾದ್ ಪತಾ ಚಲಾ ಹೆಸರು ಕನ್ನಡ ಹೇಳಿದೆ ಸಾರಿ ಗೊತ್ತಾಗಿದೆ ಡಾಕ್ಟರ್ ಮೌರ್ಯ ಅವರು ಬಹಳ ನನಗೂ ಅನಿಸಿದಿಲ್ಲ ಇಷ್ಟು ನಾವು ಸ್ಪರ್ಧೆ ಇಷ್ಟು ಜೋರಾಗಿ ಮಾಡ್ತೇವೆ ಅಂತ ಮತ್ತು ಎಲ್ಲ ಜನ ನಮಗೆ ನಾಟ್ ಓನ್ಲಿ ಬಿ ಜೆ ಪಿ ಕಾಂಗ್ರೆಸ್ದವ್ರದ್ದಂತೂ ಬಹಳ ಅವ್ರಿಗೆ ಬರೇ ಒಂದು ಅವರು ಗ್ಯಾರಂಟಿ ಕಾರ್ಡು ಅವ್ರದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ ಅವ್ರಿಗೆ ಬಿಟ್ಟರೆ ಅಂತ ಅವ್ರ ಕರ್ತೃತ್ವ ಮೇಲೆ ಏನಿಲ್ಲ ಇವರು ಕಾಂಗ್ರೆಸ್ ಬಿ ಜೆ ಪಿದವರು ನಮ್ಮ ಇಬ್ಬರು ನಾಯಕರು ಏನಿದ್ದಾರಲ್ಲ ಸೋ ಕಾಲ್ಡ್ ನಮ್ಮ ಜಿಲ್ಲೆಯಲ್ಲಿ ನನಗೂ ಗೊತ್ತಿದ್ದಿಲ್ಲ ಜನಾನೇ ಹೇಳಿದ್ರು ಈ ದೋನೋ ಕ್ಯಾಕೆ ಸರ್ ಈ ಹರ್ ಬಾರ್ ಜಯಂತಿಗೂ ಆತೆ ಢೋಲ್ ನಗಾಡ ಬಜಾದೇತೆ ಇವರ್ಸೆ ಬಿಜೆಪಿ ಮೊದಲು ಗ್ಯಾರಂಟಿಯನ್ನು ಟೀಕಿಸಿದ ಬಿಜೆಪಿ ಸರ್ಕಾರವೇ ಈಗ ಜನತೆಗೆ ಗ್ಯಾರಂಟಿಗಳನ್ನು ನೀಡುತ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ನೀಡಿದರೆ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಟೀಕಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಜನತೆಗೆ ಗ್ಯಾರಂಟಿ ನೀಡಿ ನಮ್ಮ ಸರ್ಕಾರದ ಕಾಪಿ ಹೊಡಿತಾ ಇದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಹಿಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬೆಲೆ ನಿಯಂತ್ರಣ ಮಾಡಿ ಈ ರಾಷ್ಟ್ರದಲ್ಲಿ ಉತ್ತಮ ರೀತಿಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗಿದ್ದರು ಅತ್ಯುತ್ತಮವಾಗಿರುವಂಥ ಅಧಿಕಾರವನ್ನು ನೀಡಿದರು ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿ ಜನತೆಗೆ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಸಾಲ ಮನ್ನಾ ಮಾಡಲಿಲ್ಲ ಸುಳ್ಳು ಅಂದರೆ ಬಿಜೆಪಿ ಬಿಜೆಪಿ ಅಂದ್ರೇ ಸುಳ್ಳು ಇದೊಂದು ಭ್ರಷ್ಟ ಸರ್ಕಾರ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮುಂದುವರೆದು ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷದ ವಾಮಾಚಾರ ನೀತಿ ಭ್ರಷ್ಟಾಚಾರದ ತಾಂಡವ ಜನವಿರೋಧಿ ನೀತಿಯಿಂದ ಕರ್ನಾಟಕದಲ್ಲಿ ಜನರು ಅವರಿಗೆ ತಕ್ಕ ಪಾಠ ಕಲಿಸಿದರು ಬಿಜೆಪಿಗರು ಅಧಿಕಾರದ ಅಟ್ಟಹಾಸದಿಂದ ಮೆರೆದು ಬರೀ ಲಂಚಗುಳಿತನದಲ್ಲಿ ಮುಳುಗಿ ಹೋಗಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಸಾಗರ್ ಖಂಡ್ರೆ ಒಬ್ಬ ಯುವಕ ಉತ್ಸಾಹಿ ಆತನಿಗೆ ಮತ ನೀಡಿ ಸಂಸತ್ತಿಗೆ ಕಳಿಸಬೇಕೆಂದು ಎಚ್ ಆಂಜನೇಯ ತಿಳಿಸಿದರು ವಿಧಾನ ಪರಿಷತ್ ಸಚೇತಕರು ಹಾಗೂ ಎಂಎಲ್ಸಿ ಸಲೀಂ ಅಹಮದ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದೇವೆ ಸುಳ್ಳು ಹೇಳುವುದರಲ್ಲಿ ಆಸ್ಕರ್ ಪ್ರಶಸ್ತಿ ನೀಡಬೇಕಾದರೆ ಅದು ಬಿಜೆಪಿ ಸರ್ಕಾರಕ್ಕೆ ನೀಡಬೇಕು ಎಂದು ಹೇಳಿದರು ಸರ್ಕಾರ ಅಧಿಕಾರಕ್ಕೆ ಬಂದ 100 ದಿನಗಳ ಒಳಗಾಗಿ 15 ಲಕ್ಷ ಅಕೌಂಟ್ಗೆ ಹಾಕಲಿಲ್ಲ ಉದ್ಯೋಗ ಸೃಷ್ಟಿಸಲಿಲ್ಲ ರೈತರ ಆದಾಯ ದ್ವಿಗುಣ ಮಾಡಲಿಲ್ಲ ಬದಲಾಗಿ ಜನರು ತತ್ತರಿಸುವಂತೆ ಅಧಿಕಾರ ನಡೆಸಿದ್ದಾರೆ 10 ವರ್ಷಗಳಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದನ್ನು ತಡೆಯುವಂಥ ಶಕ್ತಿ ಬಿಜೆಪಿಗಿಲ್ಲ ಎಂದರು ಜನತೆಗೆ ಮನ್ ಕಿ ಬಾತ್ಗಿಂತ ಕಾಮ್ ಕಿ ಬಾತ್ ಅತ್ಯವಶ್ಯಕವಾಗಿದೆ ಮೋದಿಯವರು ಅದಾನಿ ಅಂಬಾನಿ ಅಂಥವರಿಗೆ ಸಹಾಯ ಮಾಡ್ತಾರೆ ವಿದೇಶ ಸುತ್ತಾಡ್ತಾರೆ ಕಳೆದ 70 ವರ್ಷಗಳಲ್ಲಿ ಜನರಲ್ಲಿದ್ದ ಶಾಂತಿ ನೆಮ್ಮದಿ ಬಿಜೆಪಿ ಸರ್ಕಾರ 10 ವರ್ಷಗಳಲ್ಲಿ ಹಾಳು ಮಾಡಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಬರಗಾಲ ಬಿದ್ದರೂ ಬರ ಪರಿಹಾರ ನೀಡಲಿಲ್ಲ ಎಂದು ತಿಳಿಸಿದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬುಡಾ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅಬ್ದುಲ್ ಮನ್ನಾನ್ ಸೇಠ್ ಸಂಜಯ್ ಜಾಗಿರ್ದಾರ್ ಚಂದ್ರಕಾಂತ್ ಹಿಪ್ಪಳಗಾವೆ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಿಜೆಪಿ ಎಂದರೆ ಸುಳ್ಳು ಸುಳ್ಳು ಎಂದರೆ ಅವರಿಗೆ ಏನು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರು ಮನೆದೇವರು ಅಂತಂದೇಳಿ ಅವರು ಏನೆಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ 2014 ಹಿಂದೆ ನಾವು ಈ ರಾಷ್ಟ್ರವನ್ನು ಆಳ್ತಾ ಇದ್ದೀವಿ ಮನಮೋಹನ್ ಸಿಂಗ್ ಅಂತಕ್ಕಂಥ ಒಬ್ಬ ಆರ್ಥಿಕ ತಜ್ಞ ಸಂಪನ್ನ ರಾಜಕಾರಣಿ 10 ವರ್ಷಗಳ ಕಾಲ ಈ ರಾಜ್ಯ ಈ ರಾಷ್ಟ್ರವನ್ನು ಮುನ್ನಡೆಸಿದರು ಆಗ ಎಲ್ಲ ಬೆಲೆಗಳನ್ನು ಕೂಡ ನಿಯಂತ್ರಣದಲ್ಲಿಟ್ಟಿದ್ದರು ಆಗ 14 ಇದ್ದಂಥ ಬೆಲೆಗಳೆಷ್ಟು ಈಗಿನ ಬೆಲೆಗಳೆಷ್ಟು ಅನ್ನೋದನ್ನು ನಾವು ನೋಡಬೇಕು ಆಗ ಈ BJP ಅವರು ಏನು ಹೇಳ್ತಿದ್ರು ಅಂದರೆ ಬೆಲೆಗಳ ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಮತ್ತು ಕಾಂಗ್ರೆಸ್ಸು ವಿಫಲವಾಗಿದೆ ಇವರು ಬಡವರ ವಿರುದ್ಧವಾಗಿದ್ದಾರೆ ರೈತರ ವಿರುದ್ಧವಾಗಿದ್ದಾರೆ ಶ್ರಮಿಕರ ವಿರುದ್ಧವಾಗಿದ್ದಾರೆ ನಿರುದ್ಯೋಗಿಗಳ ವಿರುದ್ಧ ಇದ್ದಾರೆ ಎಂಬ ಇತ್ಯಾದಿ ಅಪಾದನೆಗಳನ್ನು ಮಾಡಿ ನಮ್ಮನ್ನು ನಿಂದಿಸ್ತಾ ಇದ್ದರು ಜನರಿಗೆ ಒಳ್ಳೆ ಭರವಸೆ ಕೊಟ್ಬಿಟ್ರು ಬೆಲೆಯೆಲ್ಲ ನಿಯಂತ್ರಣ ಮಾಡ್ತೀವಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ವಿದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಹಣನೆಲ್ಲ ಏರ್ಕೊಂಬಂದು ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀನಿ ನಿರುದ್ಯೋಗಿ ಯುವಕರಿಗೆ 2000 ಉದ್ಯೋಗ ಕೊಡ್ತೀನಿ ಬೆಲೆಗಳ ಏರಿಕೆಯಿಂದ ಬಡವರು ಬೆಂಕಿಯಲ್ಲಿ ಬೆಂದು ಸಾಯ್ತಾ ಇದ್ದಾರೆ ಅವ್ರನ್ನ ಯಾರಿಗೂ ಕೂಡ ನಾವು ಸಹಾಯ ಕೊಡಲ್ಲ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅವ್ರಿಗೆ
ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ವಸ್ತ್ರಾಭರಣಗಳು, ವಸ್ತ್ರ ಇದಿರ್ಬೋದು, ಎಲ್ಲ ಬೆಲೆಗಳನ್ನು ಇಳಿಸ್ತೀವಿ ಅಂತಂದು ಹೇಳಿ ಅಧಿಕಾರಕ್ಕೆ ಬಂದಂಥ ಸುಳ್ಳು ಹೇಳಿ ಬಂದಂಥ ವಚನ ಭ್ರಷ್ಟ ಈ BJP ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನು ಮಾಡಿದ್ದಾರೆ ಈ ರಾಷ್ಟ್ರಕ್ಕೆ ಅನ್ನೋದನ್ನು ನಾವು ಕೇಳ್ತಿದ್ದೀವಿ. ಅವರಿಗೆ ಮತ ಕೇಳುವ ನೈತಿಕತೆಯೇ ಇಲ್ಲ. ಮೊದಲನೇದಾಗಿ ನಾವು ನುಡಿದಂತೆ ನಡೆದುಕೊಳ್ತಕ್ಕಂಥ ಜನ ಪಂಚ ಜನಕಲ್ಯಾಣ ಯೋಜನೆಗಳನ್ನು ರೂಪಿಸಿದ್ವಿ. ನಾವು ರೂಪಿಸಿದಾಗ ಏನು ಹೇಳಿದ್ರು ಅವರು, ಅದು ಕೊಡ್ತೀವಿ ಅನ್ನಂತಂದೇಳಿ ಗ್ಯಾರಂಟಿ ಕೊಟ್ಟಾಗ ಇದೆಲ್ಲ ಬಿಟ್ಟು ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯವಿಲ್ಲ, ಆ ರೀತಿ ಏನಾದರೂ ಕೊಟ್ಟರೆ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಆಗುತ್ತೆ, ಈ ರಾಜ್ಯ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆಗುತ್ತೆ ಎಂಬತಕ್ಕಂತಹ ಜನರಿಗೆ ದಾರಿ ತಪ್ಪಿಸುವಂಥ ಮಾತನಾಡಿದರು. ಅವ್ರು ಓಟ್ ಹಾಕ್ಬಿಡಿ ಸುಳ್ಳು ಹೇಳಿದ್ದಾರೆ, ಆಗ ಕೊಡ್ತೀವಿ ಅಂತಂದು ಹೇಳಿ ಓಟ್ ತೆಗೆದುಕೊಳ್ಳೋಕ್ಕೋಸ್ಕರ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತ ಹೇಳಿದರು. ಆದರೆ ಜನ ನಂಬಲಿಲ್ಲ. ಅವರ ಭ್ರಷ್ಟಾಚಾರ, ಜನ ವಿರೋಧಿ ನೀತಿ, ವಾಮಾಚಾರದ ಮಾರ್ಗದಲ್ಲಿ ಹಿಡಿದಂಥ ಅಧಿಕಾರ, ಅಧಿಕಾರದ ಅಟ್ಟಾಸಿಂದ ಮೆರೆದು ಲಂಚ 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 ಅಂತಂದೇಳಿ ಮಂಚ ಹಾಕಿದಂಥ ಅವರು ಅವರ ಈ ಕ್ಷೇತ್ರದ ಅಭ್ಯರ್ಥಿಗಳಾದ ಸಾಗರ್ ಖಾಂಡ್ರೆ ಅವರು ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಈ ಚುನಾವಣೆ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ನಮ್ಮ 5 ಗ್ಯಾರಂಟಿಗಳ ಶ್ರೀರಕ್ಷೆ ಆಗಲಿದೆ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಈ ಚುನಾವಣೆ ಸುಳ್ಳು ಮತ್ತು ಸತ್ಯ ಚುನಾವಣೆ. ಕಾಂಗ್ರೆಸ್ ಪಕ್ಷ ಸತ್ಯದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. BJPಯವರು ಕಳೆದ 10 ವರ್ಷದಿಂದ ಸುಳ್ಳು ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ದಂಗೆ ನುಡಿದಂತೆ ನಡೆದಿದ್ದೀವಿ. 10 ತಿಂಗಳ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಗ್ಯಾರಂಟಿಗಳನ್ನ ಅಂತ ಹೇಳಿಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ DK ಶಿವಕುಮಾರ್ ಸೈನ್ ಮಾಡಿ ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಮಗೆ ಧೈರ್ಯ ಇದೆ, ವಿಶ್ವಾಸ ಇದೆ, ಓಟ್ಗಳಂತಹ ನೈತಿಕತೆ ಇದೆ. ಇವತ್ತು ಯಾರೇ ಬಂದು ಕೇಳಲಿ ಕೂಡ ನಾವು 10 ತಿಂಗಳಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ. ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ, ಒಂದು ಕ್ರಾಂತಿಕಾರಿಕ ಬದಲಾವಣೆ ಮಹಿಳೆಯರಿಗೆ, ಮಹಿಳಾ ಸಬಲೀಕರಣ, ಇಡೀ ಪ್ರಪಂಚದ ಇಷ್ಟು ದೊಡ್ಡ ಕಾರ್ಯಕ್ರಮ ಮಹಿಳೆಯರಿಗೆ ಯಾರಿಗೂ ಇವತ್ತವರೆಗೂ ಕೊಟ್ಟಿಲ್ಲ. ಇವತ್ತುವರೆಗೂ ಸುಮಾರು 195 ಕೋಟಿ ಮಹಿಳೆಯರು ಇವತ್ತು ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಇಂಥ ದೊಡ್ಡ ಕ್ರಾಂತಿ ಕಾರ್ಯಕ್ರಮ ಇವತ್ತು ರಾಜ್ಯ ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸುಮಾರು 5-6 ಸಾವಿರ ರೂಪಾಯಿಷ್ಟು ಹಣ ಪ್ರತಿಯೊಂದು ಫ್ಯಾಮಿಲಿಗೆ ಹೋಗ್ತಾ ಇದೆ. ಜನ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಯಾವ ರೀತಿ ಅವ್ರು ಮಾತು ಕೊಟ್ಟಿದ್ದು ನಡ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತು ಜನ ಕಾಂಗ್ರೆಸ್ ಪಕ್ಷವಾಗಿದ್ದಾರೆ. ಅದೇ ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯಿತು ಕೇವಲ ಸುಳ್ಳು ಸುಳ್ಳು ಸುಳ್ಳು. ಇವತ್ತೇನಾದರೂ ಸುಳ್ಳಿಗೆ ಈ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯು ಸಲ್ಲದಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. 10 ವರ್ಷ ಆಯಿತು ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನ್ನ ಕಾರ್ಯಕ್ರಮಗಳ ಬಗ್ಗೆ ಹೇಳೋಂಥ ಧೈರ್ಯ ಸನ್ಮಾನ್ಯ ನರೇಂದ್ರ ಮೋದಿ ಇರಲಿಲ್ಲ. ನಮ್ಮ ಸರ್ಕಾರ ಅವ್ರು ಹೇಳೋದು ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಸ್ವಿಟ್ಜರ್ಲೆಂಡ್ ಕಪ್ಪ ಹಣ ತಂದುಬಿಟ್ಟು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳ್ತು. 10 ವರ್ಷ ಆಯಿತು 15 ರೂಪಾಯಿ ಹಾಕಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ 2 ಕೋಟಿ, 20 ಕೋಟಿ ಉದ್ಯೋಗ ಕೊಡಬೇಕಾಯಿತು, 20 ಲಕ್ಷ ಕೊಡಲಿಲ್ಲ. ಎರಡನೇ ಸುಳ್ಳು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ವಿರೋಧ ಪಕ್ಷದವರಿಗೆ ಇಡಿ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಜೈಲಿಗೆ ಕಳಿಸ್ತಾ ಇದೆ. ನನಗೂ ಕೂಡ ಅಸ್ಸಾಂ ಜೈಲಿಗೆ ಹಾಕಿದ್ರು. 1925 RSS ಮನಸ್ಥಿತಿಯನ್ನು ಈ ದೇಶದಲ್ಲಿ ಜಾರಿಗೆ ತರಲು ಪ್ರಯತ್ನ ಮಾಡ್ತಾ ಇದೆ. ಪ್ರತಿ ಬಾರಿ 400 ಸೀಟುಗಳನ್ನು ಗೆಲ್ತೇವೆ ಎಂದು ಹೇಳುವ ಬಿಜೆಪಿ ಬಡವರಿಗೆ ಗ್ಯಾಸ್ ಸಿಲಿಂಡರ್ನ 400 ರೂಪಾಯಿಗೆ ಕೊಡ್ತೇವೆ ಎಂದು ಯಾಕೆ ಹೇಳೋದಿಲ್ಲ ಎಂದು ಗುಜರಾತ್ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ CWC ಸದಸ್ಯರಾದ ಜಿಗ್ನೇಶ್ ಮೇವಾನಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಇಂದು ದೇಶದಲ್ಲಿ ಮೋದಿ ಅವರು ಹೇಳಿದಂತೆ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು, ಆದರೆ 6 ಕೋಟಿ ಯುವಕರು ಪುನಃ ಉದ್ಯೋಗವನ್ನು ಕಳ್ಕೊಂಡು ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ವಿವೇಕ್ ದೇವರಾಯ್, ಅನಂತಕುಮಾರ್ ಹೆಗಡೆ ಅಂತವರು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಎಂದು ಹೇಳ್ತಾರೆ ಎಂದು ಜಿಗ್ನೇಶ್ ಮೇವಾನಿ ತಿಳಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮುಂದುವರಿಸಿದ ಜಿಗ್ನೇಶ್ ಮೇವಾನಿ ಅವರು, ಮೋದಿ ಪರಿವಾರ ಅಂದರೆ ಪ್ರಜ್ವಲ್ ರೇವಣ್ಣನಂಥವರ ಎಂದು ಪ್ರಶ್ನೆ ಮಾಡಿದರು. ಮಣಿಪುರ್ ಮಹಿಳಾ ನಗ್ನ ಘಟನೆ, ಹತ್ರಾಸ್ ಮಹಿಳಾ ಶೋಷಣೆ ಘಟನೆ ಬಗ್ಗೆ ಮೋದಿಜಿ ಮಾತನಾಡೋದಿಲ್ಲ, ಹೀಗಾಗಿ ಬಿಜೆಪಿ ಮಹಿಳಾ ವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಅಲ್ಲದೆ ಬಿಜೆಪಿ ಕಚೇರಿಗಳಿಗೆ ಮಹಿಳೆಯರನ್ನು ಕರೆದುಕೊಂಡು ಹೋಗಬೇಡಿ ಎಂದು ಹೇಳಿದರು. ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 30 ಲಕ್ಷ ಉದ್ಯೋಗ ಸೃಷ್ಟಿ, ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆ, ನರೇಗಾ ಕೂಲಿಗೆ 400 ರೂಪಾಯಿ ಏರಿಕೆ ಸೇರಿದಂತೆ ಸಹೋದರತ್ವ ಪ್ರೀತಿ ವಿಶ್ವಾಸದಿಂದ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ. ಆದರೆ ಬಿಜೆಪಿಗರು ದ್ವೇಷ ಭಾಷಣಗಳನ್ನು ಮಾಡ್ತಾ ಕೈಯಲ್ಲಿ ತ್ರಿಶೂಲ ತಲವಾರು ಕೊಡ್ತಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬಿಜೆಪಿಯವರು ಆಕಳನ್ನು ಕೊಲ್ಲುವ ಕಂಪನಿಯಿಂದಲೂ ಕೂಡ ಚುನಾವಣಾ ಬಾಂಡ್ ಚಂದ ಪಡೆದಿದ್ದಾರೆ ಎಂದು ಆರೋಪ ಮಾಡಿದ್ದಾರಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ತನಿಖೆಯಾಗಬೇಕು, ಆರೋಪ ಸಾಬೀತಾದರೆ ಶಿಕ್ಷೆ ನೀಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಆಗಿದೆ ಎಂದು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಘಟಕದ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಜಾ ಮಿಲ್ನಾ ಚಾಹಿಯೇ ಔರ್ ಸಜಾ ಮಿಲೇಗಿ ಔರ್ ಕೇವಲ ಏಕ್ ದೋ ಮಹಿಳಾ ನೇ ಯೇ ಜೋ 2900 ವಿಡಿಯೋ ಹೈ ಏಕ್ ಏಕ್ ವಿಡಿಯೋ ಕಿ ಜಾಂಚ್ ಹೋಗಿ ಕಿತನಿ ಮಹಿಳಾಓ ಕೆ ಸಾಥ್ ಮೊಲೆಸ್ಟೇಷನ್ ಹುವಾ, ಬಲಾತ್ಕಾರ ಹುವಾ, ಯೌನ್ ಶೋಷಣ ಹುವಾ. ಸಾರಿ, ಹಾಂ, ಕ್ಯಾ ಹೈ ಉಸ್ಕಾ ಮಾಮ್ಲಾ ಜಿ? ಉಸ್ಮೇ ಗಿರಫ್ತಾರಿ ಹೋ ಚುಕಿ ಹೈ. ಹಾಂ, ವಹಿ ಪೂಛ ರಹಾ ಹೂ, ಆಪ್ಕೋ ಪೂಛ ರಹಾ ಹೂ, ಗಿರಫ್ತಾರಿ ಹೋ ಚುಕಿ ಹೈ, ಜಾಂಚ್ ಚಲ್ ರಹಿ ಹೈ, ಬಸ್ ತೋ ಗಿರಫ್ತಾರಿ ಹುಯಿ ಹೈ, ಜಾಂಚ್ ಚಲ್ ರಹಿ ಹೈ, ಉಸ್ಕೋ ಭಿ ನ್ಯಾಯ ಮಿಲೇಗಾ. ಕಾಂಗ್ರೆಸ್ ಕಿ ಸರ್ಕಾರ ಹಿಂದೂ ಹೋ, ಮುಸ್ಲಿಮ್ ಹೋ, ಸಿಖ್ ಹೋ, ಇಸಾಯಿ ಹೋ, ದಲಿತ್ ಹೋ, ಆದಿವಾಸಿ ಹೋ, ಒಬಿಸಿ ಹೋ, ಸಬ್ಕೋ ನ್ಯಾಯ ದೇಗಿ. ಇಸ್ ಮಾಮಲೆ ಪೇ ಕೋಯಿ ಕಾಂಪ್ರಮೈಸ್ ನಹೀ ಹೋಗಾ. ಬಿಜೆಪಿ ಸರ್ಕಾರ ರೇವಣ್ಣ ಕೆ ಮುದ್ದೆ ಪರ್ ಜವಾಬ್ ದೆ, ಕ್ಯೂ ಬಲಾತ್ಕಾರಿ ಕೋ ಟಿಕೆಟ್ ದಿಯಾ? ಬಿಜೆಪಿ ಸರ್ಕಾರ ಜವಾಬ್ ದೆ ಕೆ ಭಾರತ್ ಕೆ ಸಂವಿಧಾನ ಕೋ ದಿಲ್ಲಿ ಕೆ ಸಡಕೋ ಪರ್ ಆಪ್ಕೆ ಮಂಗಲ್ ಸೂತ್ರ ಯೇ ಸಬ್ ಬಾತೆ ಕರ್ ರಹೆ, ಕಿತನೆ ಲೋಗೋ ಕೋ ರೋಜ್ಗಾರ್ ದಿಯಾ? ಅಬ್ ಆನೆ ವಾಲೆ ದಿನೋ ಮೇ ರೋಜ್ಗಾರ್ ಕೋ ಲೇಕರ್ ಉನ್ಕಾ ಕ್ಯಾ ಆಯೋಜನ್ ಹೈ? ಉಸ್ಕಿ ಕೋಯಿ ಬಾತ್, ಕೋಯಿ ಪ್ರಾಮಿಸ್, ಕೋಯಿ ಭಿ ಕಮಿಟ್ಮೆಂಟ್ ನರೇಂದ್ರ ಮೋದಿ ದೆ ನಹೀ ರಹೆ. ಇಸ್ ಮುಲ್ಕ್ ಕಿ 135 ಕರೋಡ್ ಜನತಾ ಕೋ ಮಹಂಗಾಯಿ ಸೆ ರಾಹತ್ ಮಿಲೆ, ಖಾಲಿ ಪಡೆ ಸರ್ಕಾರಿ ಪದೋ ಮೇ ಭರ್ತಿ ಕಿ ಜಾಯ್, ಐಸಾ ಕೋಯಿ ಗಾರಂಟಿ ವೋ ದೇನೆ ಕೋ ತಯಾರ್ ನಹೀ. ವೋ ಬಾತ್ ಕರ್ತೆ ಸಬ್ ಮೋದಿ ಕಾ ಪರಿವಾರ ಐಸಾ ಕಹತೆ ಹೈ, ಆಜ್ ದೇಖ್ ಲಿಯಾ ಮೋದಿ ಜಿ ಕಾ ಅಸಲಿ ಪರಿವಾರ ಪ್ರಜ್ವಲ್ಲಾ ರೇವಣ್ಣಾ ಹೈ. ಪೂರಿ ಭಾಜಪಾ ಕೋ, ಅಮಿತ್ ಶಾ ಕೋ, ಜೆಪಿ ನಡ್ಡಾ ಕೋ, ನರೇಂದ್ರ ಮೋದಿ ಕೋ ಪತಾ ಥಾ ಕಿಸ್ಕೆ ಖಿಲಾಫ್ ಸೆಕ್ಸ್ ಕೆ ಟೇಪ್ ಹೈ. ಬಹುತ್ ಸಿ ಕರ್ನಾಟಕ ಕಿ ದೇಶ್ ಕಿ ಬಹು ಬೇಟಿಯೋ ಕೆ ಸಾಥ್ ಉಸ್ನೆ ಅತ್ಯಾಚಾರ ಕಿಯಾ ಹೈ, ಯೌನ ಶೋಷಣ ಕಿಯಾ ಹೈ, ಮೊಲೆಸ್ಟೇಷನ್ ಕಿಯಾ ಹೈ, ಔರ್ ಉನ್ಕೆ ಊಪರ್ ಬಲಾತ್ಕಾರ ಕಿಯೆ ಹೈ, ಔರ್ ವೋ ಭಿ ಇಸ್ ಹದ್ ತಕ್ ಕೆ 16 ಸಾಲ್ ಕಿ ಬಚ್ಚಿ ಸೆ ಲೇಕರ್ ಅಪ್ನಿ ಮಾ ಕಿ ಉಮರ್ ಕಿ 65 ಸಾಲ್ ಕಿ ಮಹಿಳಾ ತಕ್ ಕೋ ನಹೀ ಛೋಡಾ. ಐಸೆ ಲಂಪಟ್ ಚರಿತ್ರಹೀನ್ ಔರ್ ಕ್ಯಾರೆಕ್ಟರ್ ಲೆಸ್ ಲೋಗೋ ಕೆ ಸರ್ ಕೆ ಊಪರ್ ಮೋದಿ ಜಿ ಹಾಥ್ ರಖತೆ ಹೈ, ಉನ್ಕೋ ಚುನಾವ್ ಕಾ ಟಿಕೆಟ್ ದೇತೆ ಹೈ, ಉನ್ಕೋ ಚಂದಾ ದೇತೆ ಹೈ, ಉನ್ಕೋ ಆಶೀರ್ವಾದ ದೇತೆ ಹೈ, ಔರ್ ಫಿರ್ ಬಸವಣ್ಣ ಜಿ ಕಿ ಧರ್ತಿ ಕೆ ಕರ್ನಾಟಕ ಕೆ ಲೋಗೋ ಕೋ ಯೇ ಕಹತೆ ಹೈ ಕಿಸ್ಕೋ ಆಪ್ ಚುನಾವ್ ಮೇ ಜಿತಾಯಿಯೆ ಉಸ್ಕೆ ಲಿಯೆ ಕ್ಯಾಂಪೇನಿಂಗ್ ಕರ್ತೆ ಹೈ. ಮೇ ಮಾನ್ತಾ ಹೂ ಜಿಸ್ ದಿನ ಬಸವಣ್ಣ ಜಿ ಕಿ ಡೇತ್ ಹುಯಿ ತಬ್ ಸೆ ಲೇಕೆ ಆಜ್ ತಕ್ ಕನ್ನಡಿಗಾ ಔರ್ ಬಸವಣ್ಣ ಜಿ ಕಿ ಲೇಗಸಿ ಕಾ ಇಸ್ಸೆ ಬಡಾ ಅಪಮಾನ್ ಕಭಿ ನಹಿ ಹುವಾ. ಔರ್ ಏಕ್ ಬಲಾತ್ಕಾರ ಕರ್ನೆ ವಾಲಾ ಆದ್ಮಿ ಅಚಾನಕ್ ಜರ್ಮನಿ ಚಲಾ ಜಾತಾ ಹೈ, ಆಪ್ನೆ ನೀರವ್ ಮೋದಿ, ಮೆಹುಲ್ ಚೌಕ್ಸಿ, ಜತೀನ್ ಮೆಹ್ತಾ, ಸಂಡೇಸರಾ, ಮಾಲಿಯಾ, ಇನ್ ಸಬ್ ಕೋ ತೋ ಭಾಗನೆ ದಿಯಾ. ಅಬ್
पिछले दरवाजे से बलात्कारियों को भी रिहा कर रहे, गुजरात में बिल्किस बानू के बलात्कारियों को जेल में से रिहा करके उनको लड्डू खिलाए, दिल्ली की सड़कों पर 100 से ज्यादा दिन तक हमारी एथलेट बहनें यौन शोषण की कंप्लेंट लेकर बैठी रही, मोदी जी उनको पूछने तक नहीं गए, मणिपुर में महिलाओं को नग्न करके घुमाया गया, मोदी जी खामोश रहे, हाथरस में उत्तर प्रदेश के हाथरस में दलित समाज की बेटियों के ऊपर बलात्कार हुआ, उसका खून हुआ, तो उसकी जांच ठीक से करवाने का आश्वासन उसके परिवार के लोगों को देने के बजाय उसके परिवार के लोग अपनी बेटी जो बलात्कार का शिकार हुई। 10 ವರ್ಷಗಳಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬ ಅವರಿಗೆ ಹೇಳಿಕೊಳ್ಳುವಂತಹ ಯೋಜನೆ ಜಿಲ್ಲೆಗೆ ತರಲು ಆಗಲಿಲ್ಲ, ಬರ ಪರಿಹಾರ ತರಲು ಆಗಲಿಲ್ಲ, ಒಕ್ಕಲಿಗರ ಬೆಳೆಗೆ ಬೆಂಬಲ ಬೆಲೆ ಕೊಡೋದು ಕೂಡ ಆಗಲಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಧುರೀಣರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಮಾಧ್ಯಮದವರಿಗೆ ತಿಳಿಸಿದರು. ಈ ಹಿಂದೆ ನಾನು ಒಮ್ಮೆ ಖೂಬ ಅವರಿಗೆ ಕರೆ ಮಾಡಿ ಜಿಲ್ಲೆಗೆ ಒಂದು ಗಾರ್ಮೆಂಟ್ ಕಾರ್ಖಾನೆಯಾದರೂ ತನ್ನಿ, ನೂರಾರು ಜನರಿಗೆ ಉದ್ಯೋಗ ಸಿಕ್ಕಂತಾಗುತ್ತದೆ, ನೂರಾರು ಕುಟುಂಬಗಳು ಬದುಕ್ತವೆ ಎನ್ನುವಂಥ ಮನವಿ ಕೂಡ ಮಾಡಿಕೊಂಡಿದ್ದೆ. ಆದರೆ ಅವರು ಅದನ್ನು ಕೂಡ ಮಾಡಲಿಲ್ಲ. ವೀರಶೈವ ಮಹಾಸಭೆಯಿಂದ ಖಂಡ್ರೆ ಅವರು ಮೆರೀತಾರೆ, ಚೈನಿ ಹೊಡಿತಾರೆ ಎಂದು ಖೂಬ ಹೇಳಿದ್ದಕ್ಕೆ, ನಾವಿನ ಮಹಾಸಭೆಯಿಂದ ಟಿ ಎ ಡಿ ಎ ಕೂಡ ತೆಗೆದುಕೊಳ್ಳಿಲ್ಲ, ಪ್ರವಾಸ ಭತ್ಯೆ ಕೂಡ ತೆಗೆದುಕೊಳ್ಳಿಲ್ಲ. ಪುನಃ ಅವರಿಗೆ ನಾನು ವೀರಶೈವ ಮಹಾಸಭೆಗೆ ನಾವು ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಖೂಬ ಅವರು ತಮ್ಮ ಮಾತಿನಲ್ಲಿ ಸ್ವಲ್ಪ ಸುಧಾರಣೆ ಮಾಡಿಕೊಳ್ಬೇಕಾಗಿದೆ. ಈ ಬಾರಿ ಖೂಬ ಅವರು ಸೋಲುವುದು ಖಚಿತ. ಹೀಗಾಗಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಅಂದರೆ 26 ವಯಸ್ಸಿನ ಸಾಗರ್ ಖಂಡ್ರೆಗೆ ಆರಿಸಿ ತರಬೇಕಾಗಿದೆ, ಪಾರ್ಲಿಮೆಂಟ್ಗೆ ಕಳಿಸಬೇಕಾಗಿದೆ. ಸುಮಾರು 1 ಲಕ್ಷ ಅಂತರದಿಂದ ಸಾಗರ್ ಖಂಡ್ರೆ ಗೆಲ್ತಾರೆ ಎಂದು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಜನ ಯಾವಾಗಲೂ ಹೊಸ ಮುಖವನ್ನು ಬಯಸ್ತಾರೆ. ಖೂಬ ಅವರಿಗೆ 10 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಗಾಳಿ ಬೀಸ್ತಾ ಇದೆ, ಸಾಗರ್ ಖಂಡ್ರೆ ಗೆಲ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಭಾಲ್ಕಿ ದೊಡ್ಡಪ್ಪ ಅವರ ಒಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಖಂಡ್ರೆ ಅವರು ಕಬಳಿಸಿದ್ದಾರೆ ಎಂಬುದು ತಪ್ಪು. ಪೂಜ್ಯ ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆಯವರ ಸಾಮರ್ಥ್ಯವನ್ನು ನೋಡಿ ಈ ಸಂಸ್ಥೆಯನ್ನು ನೀವೇ ಮುಂದುವರಿಸಿಕೊಂಡು ಹೋಗಿ ಎಂದು ಕೊಟ್ಟಿದ್ದಾರೆ ಎಂದು ಖಂಡ್ರೆ ಅವರ ಒಂದು ಒಡನಾಟದ ಕುರಿತು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ಹೇಳಿದರು. ಬೀದರ್ ಗಡಿ ಜಿಲ್ಲೆಯನ್ನು ಹೋರಾಟ ಮಾಡಿ ಕರ್ನಾಟಕದಲ್ಲಿ ಉಳಿಸಿಕೊಂಡಿದ್ದೆ ಭೀಮಣ್ಣ ಖಂಡ್ರೆಯವರು. ಮುಂದೆ ಅವರ ಮಗ ಈಶ್ವರ್ ಖಂಡ್ರೆ ಕೂಡ ಅಷ್ಟೇ ಗಟ್ಟಿಯಾಗಿ ರಾಜಕೀಯದಲ್ಲಿ ನೆಲೆಯೂರಿದ್ದಾರೆ, ನಿರಂತರವಾಗಿ ಜನಸೇವೆ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಖಂಡ್ರೆ ಕುಟುಂಬದ ಕುಡಿ ಸಾಗರ್ ಖಂಡ್ರೆ ಅವರು ಕೂಡ ಚೈತನ್ಯದ ಒಂದು ಚಿಲುಮೆಯಾಗಿ ಜನಸೇವೆಯನ್ನು ಮಾಡ್ತಾರೆ ಎನ್ನುವಂಥ ಭರವಸೆ ನಮಗಿದೆ. ಹೀಗಾಗಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸಾಗರ್ಗೆ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಿ ಎಂದು ಮನವಿ ಮಾಡಿಕೊಂಡರು. ಚನ್ನಬಸವ ಪಟ್ಟದೇವರ ಸಹಾಯದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹ ಸೇವೆ ಮಾಡಿದ್ದಷ್ಟೇ ಅಲ್ಲದೆ ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಮೆಡಿಕಲ್ ಕಾಲೇಜ್ ತರುವಲ್ಲಿ ಕೂಡ ಧರಮ್ ಸಿಂಗ್ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಬೀದರಿಗೆ ಮೆಡಿಕಲ್ ಕಾಲೇಜನ್ನು ತಂದರು. ಹಾಗೆ ಕೆ ಆರ್ ಇ ಸಂಸ್ಥೆಯನ್ನು ಚನ್ನಬಸಪ್ಪ ಹಾಲಳ್ಳಿಯವರ ತಂದೆ ಪ್ರಾರಂಭಿಸಿದರೂ ಸಹಿತ ಅದನ್ನು ಬೀಡಪ್ಪ ಸಾಹೇಬರು ಭೀಮಣ್ಣ ಖಂಡ್ರೆಯವರು ಅಭಿವೃದ್ಧಿಗೊಳಿಸಿ ಈ ಬೀದರ್ನಲ್ಲಿ ಒಂದು ಕೆ ಆರ್ ಇ ಸಂಸ್ಥೆಯ ಬಹಳ ಜನರ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗಿದೆ ಅಂತ ನಾನು ಹೇಳಬಯಸ್ತೇನೆ. ಈಗ ಜೋಳಿಗೆ ಹಾಕಿ ಗಾಂಧಿ ಶುಗರ್ ಫ್ಯಾಕ್ಟ್ರಿ ಮಾಡಿದರು. ಸಾಕಷ್ಟು ಜನ ಯುವಕರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಜೋಳಿಗೆ ಅವರು ಒಂದು ಸಲ ಭೀಮಣ್ಣ ಖಂಡ್ರೆಯವರು ಜೋಳಿಗೆ ಹಾಕಿದರು ಅಂದರೆ ಜನ ಕಣ್ಣು ಮುಚ್ಚಿ ಅದರಲ್ಲಿ ರೊಕ್ಕ ಹಾಕ್ತಿದ್ರು. ನಾವೆಲ್ಲ ವೀರಶೈವ ಮಹಾಸಭಾ ಕಟ್ಟುವಾಗ ನನ್ನಲ್ಲಿ ಬಂದಿದ್ದರು ಭೀಮಣ್ಣ ಖಂಡ್ರೆಯವರು. ನನಗೆ ನಾನು ಬಹಳ ಆತ್ಮೀಯವಾದ ಮಗಳವರಿಗೆ ನಾನು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟೆ. ಹಾಗೇ ಎಲ್ಲರೂ ದೇಣಿಗೆಯನ್ನು ಖುಷಿಯಿಂದ ಕೊಟ್ಟರೆ ವೀರಶೈವ ಮಹಾಸಭಾ ಕಟ್ಟಿದರು ಬೆಂಗಳೂರಲ್ಲಿ. ವೀರಶೈವ ಮಹಾಸಭಾ ಕಟ್ಟುವುದರಿಂದ ನಮ್ಮ ಭಗವಂತ ಖೂಬ ಅವರು ಕೇಳ್ತಾರೆ, ಆ ಮಹಾಸಭಾದಿಂದ ಚೈನಿ ಹೊಡಿತಿರಲ್ರಿ ಖಂಡ್ರೆಯವ್ರಿ ಅಂತಾರೆ. ಒಂದು ದಿವಸ ನನಗೆ ಭಾಳ ಕೆಟ್ಟ ಅನ್ನಿಸ್ತು. ಮಹಾಸಭಾದಲ್ಲಿ ಇರ್ತಕ್ಕಂಥವರು ನಾನು ಉಪಾಧ್ಯಕ್ಷಳಾಗಿ ನಾನಾಗಲಿ ಶಿವಶಂಕರಪ್ಪ ಶಾಮನೂರಾಗಲಿ ಈಶ್ವರ್ ಖಂಡ್ರೆ ಆಗಲಿ ನಮ್ಮ ಯಾರೂ ಸಹಿತ ಅಲ್ಲಿ ಒಂದು ನಯಾ ಪೈಸ ನಾವು ಟಿ ಎ ಡಿ ಎ ತೊಗೊಂಡಿಲ್ಲ. ನಮ್ಮ ನಮ್ಮ ಖರ್ಚಿನಲ್ಲಿ ಓಡಾಡಿ ನಾವು ಮಹಾಸಭಾವನ್ನು ಕಟ್ಟಿದ್ದೇವೆ. ವೀರಶೈವ ಮಹಾಸಭಾದಿಂದ ಪ್ರತಿ ವರ್ಷ 1 ಕೋಟಿ ರೂಪಾಯಿಯನ್ನು ಪ್ರತಿಭಾವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತೇವೆ. ಅಷ್ಟೇ ಅಲ್ಲ, ಆ ವೀರಶೈವ ಮಹಾಸಭಾದಿಂದ ಸ್ಕಾಲರ್ಶಿಪ್ ಕೊಡೋದು ಅಷ್ಟೇ ಅಲ್ಲ, ಈ ಕುಬಾರ್ ಅವರು ಹತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಕೇಂದ್ರ ಸಚಿವರಾಗಿ 5 ವರ್ಷ ಆಯಿತು. ಮೊದಲಾದರೂ ಅವರು ಸಂಸದರಾಗಿ ಬೀದರಿಗೆ ಏನು ಕಾರ್ಯವನ್ನು ಮಾಡಿದ್ದಾರೆ,
ಒಂದು ಒಕ್ಕಲಿಗರ ಸಾಲವನ್ನು ಮನ್ನಾ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಒಂದು ಅವರ ಒಕ್ಕಲಿಗರಿಗೆ ಬೆಂಬಲ ಬೆಳೆಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ಆಗಲಿಲ್ಲ, ಮತ್ತು ಬರ ಪರಿಹಾರವನ್ನು ಕೂಡ ತರಿಸ್ಲಿಕ್ಕೆ ಆಗಲಿಲ್ಲ. ಅವರು ಯಾವುದೇ ಒಂದು ಒಕ್ಕಲಿಗರ ಹಿತಕ್ಕಾಗಿ ಕೆಲಸವನ್ನು ಮಾಡಲಿಲ್ಲ. ನಾನು ಕೂಡ ಅವರಿಗೆ ಒಂದು ಸಲ ವಿನಂತಿ ಮಾಡಿದ್ದೆ, ಕುಬಸರ್ ಅವರೇ, ಒಂದು ದೊಡ್ಡ ಇಂಡಸ್ಟ್ರಿ ತರಿ ಬೀದರಿಗೆ. ಇವರು ಖರ್ಗೆ ಅವರು ಎಂ ಪಿ ಆಗಿ ಒಂದು ರೆಡಿಮೇಡ್ ಗಾರ್ಮೆಂಟ್ ಅಂದು ತಂದರು ಜರ್ಮನ್ದಿಂದ. ಅದು 1000 ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾರೆ. ಅಂಥದ್ದೊಂದು ರೆಡಿಮೇಡ್ ಗಾರ್ಮೆಂಟ್ ತರ್ರಿ, ನಮ್ಮ ಬೀದರ್ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಟ್ಟಂಗೆ ಆಗ್ತದೆ ಅಂತ ನಾನು ಸಹಿತ ಒಂದು ವಿನಂತಿ ಮಾಡಿಕೊಂಡಿದ್ದೆ ಅವ್ರಿಗೆ ಭೇಟಿಯಾದಾಗ. ದೆಲ್ಲಿಗೆ ಹೋಗಿಬಿಟ್ಟೇಗಿದೆ, ಆ ಕೆಲಸ ಆಗಲೇ ಇಲ್ಲ. ಕುಬ ಅವರು ಮನಸ್ಸು ಮಾಡಿದರೆ ಬೀದರನ್ನು 5 ಬೇಕಾದಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದಾಗಿತ್ತು, ಬೇಕಾದಷ್ಟು ಕೆಲಸವನ್ನು ಮಾಡ್ಬೋದಾಗಿತ್ತು. ಹಾಗೆ ಅವರು ರೆಡಿಮೇಡ್ ಗಾರ್ಮೆಂಟನ್ನು ತರಲಿಲ್ಲ, ಯಾವುದೇ ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಅವರ ಸ್ವಲ್ಪ ಜನರ ಜೊತೆಗೆ ಮಾತಾಡುವಾಗ ಸ್ವಲ್ಪ ಸಾಮಾನ್ಯವಾಗಿ ಅವರು ಸ್ವಲ್ಪ ಅಪಶಬ್ದಗಳನ್ನು ಬಳಸ್ತಾರೆ. ನನಗೆ ಭಾಳ ಕೆಟ್ಟ ಅನಿಸಿದ್ದು ಅಂದರೆ, ವೀರಶೈವ ಮಹಾಸಭಾದಲ್ಲಿ ನೀವು ಅದರಿಂದ ಚೈನಿ ಹೊಡಿತೀರಿ ಅಂತ ಈಶ್ವರ ಖಂಡ್ರೆ ಅವ್ರಿಗೆ ಹೇಳಿದರು. ವೀರಶೈವ ಮಹಾಸಭಾದಿಂದ ನಾವೇನು ಶಿಮ್ಲಾಕ್ಕೆ ಹೋಗಲಿಲ್ಲ, ದಾರ್ಜಿಲಿಂಗ್ಗೆ ಹೋಗಲಿಲ್ಲ, ನಾವು ಯಾವುದೇ ಒಂದು ಕೆಲಸ ಅಂಥ ಕೆಲಸವನ್ನು ಯಾವುದೂ ಮಾಡಿಲ್ಲ, ನಾವು ಟಿ ಎ ಡಿ ಎತ್ಕೊಂಡಿಲ್ಲ. ಈ ಥರ ನಮಗೆ ಸುಳ್ಳು ಆಪಾದನೆ ಮಾಡುವುದರಿಂದ ನಾನು ವೀರಶೈವ ಮಹಾಸಭಾದ ಉಪಾಧ್ಯಕ್ಷಳಾಗಿ ನನಗೆ ತುಂಬ ನೋವಾಗಿದೆ. ಕೂಬ ಅವರು ಈಗ ಎಲ್ಲರ ಜೊತೆಗೆ ಅದೇ ವರ್ತನೆಯನ್ನು ಮಾಡುವುದರಿಂದ ಜನ ಬೆಸತ್ತು ಹೋಗಿದ್ದಾರೆ. ಈ ಸಲ ಕೂಬ ಅವರಿಗೆ ರಿಜೆಕ್ಟ್ ಮಾಡೇ ಮಾಡ್ತಾರೆ. ಸಾಗರ್ ಖಂಡ್ರೆ ಒಂದು ಚಾರಿತ್ರ ಮನೆತನದ ಸಾಂಸ್ಕೃತಿಕ ಮನೆತ ಒಳ್ಳೆಯ ಸಂಸ್ಕೃತಿಯ ಮನೆತನದ ಒಂದು ಮಗು, ಅವನಿಗೆ ಸೇವೆ ಮಾಡಬೇಕೆಂಬ ಹಂಬಲ ಇದೆ, ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ. ಅವನಿಗೆ ರಾಜಕಾರಣದಲ್ಲಿ ರಾಜಕೀಯ ಮಾಡಬೇಕು ಅಂತಲ್ಲ, ಸೇವೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದಿದ್ದಾನೆ. ಅದಕ್ಕೆ ಎಲ್ಲರೂ ಸಾಗರ್ ಖಂಡ್ರೆ ಅವರಿಗೆ ಒಂದು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಆತ್ಮೀಯತೆಯಿಂದ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ಕೊಟ್ಟು ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಬೀದರ್ ಇತಿಹಾಸದಲ್ಲೇ ಅಲ್ಲ, ಖಂಡ್ರೆ ಮನೆತನದ ಇತಿಹಾಸದಲ್ಲೇ ಅಲ್ಲ, ಭಾರತದ ಇತಿಹಾಸದಲ್ಲೇ ಒಂದು 26 ಸಂಸದನನ್ನು ಕಳಿಸಿದರೆ ನಮ್ಮ ಬೀದರಿಗೆ ಕೀರ್ತಿ ಬರ್ತದೆ ಅಂಥೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರೂ ಹೆಚ್ಚಿನ ಮತದಿಂದ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ಅವನು 80,000-1,00,000 ಗೆಲ್ತಾನೆ. ಗೆಲ್ಲುವ ಸಾಧ್ಯತೆಗಳು ಬಹಳಷ್ಟು ಯಾಕದವು ಅಂತಂದರೆ, ಒಂದು ಕೂಬ ಅವರು ಕೆಲಸ ಮಾಡದೇ ಇರೋದು, ಇನ್ನೊಂದು ಅವರ ದರ್ಪದ ಕಾರಣ, ಇನ್ನೊಂದು ಜನ ಯಾವಾಗಲೂ ಹೊಸ ಮುಖ ಬಯಸ್ತಾರೆ, ಚೇಂಜ್ ಬಯಸ್ತಾರೆ. 10 ಆಯ್ತಲ್ಲ ಅವರಿಗೆ ಕೊಟ್ಟು ನೋಡಿದ್ದಾರೆ, ಈ ಸಲ ಕೊಡೋಣ, ಹೊಸ ಹುಡುಗ ಇದ್ದಾನೆ, ಯುವಕ ಇದ್ದಾನೆ, ನಾವು ಹೋಗಿ ಏನಾದರೂ ಕೆಲಸ ತೊಗೋಬೋದು ಇವ್ರ ಹತ್ರ ಅಂತ ಜನರಿಗೊಂದು ವಿಶ್ವಾಸ ಇದೆ. ಖಂಡ್ರೆ ಮನೆತನ ಯಾವಾಗಲೂ ಜನರು ವಿಶ್ವಾಸವನ್ನು ಗಳಿಸಿದ್ದಾರೆ, ಅದಕ್ಕೋಸ್ಕರ ಸಾಗರ್ ಖಂಡ್ರೆ ಗೆಲ್ಲುವುದು ಖಚಿತ ಅಂತ ನಾನು ಹೇಳಿ 2 ಮಾತುಗಳನ್ನು ಮುಗಿಸ್ತೀನಿ. ಆರೋಪ ಮಾಡುವುದು ಅಪ್ಪಟ ಸುಳ್ಳು. ಹೆಂಗೆ ಸುಳ್ಳು ಅಂದರೆ, ಬೀದರ್ನಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿ, ಒಂದು ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಒಂದು ಅನುಭವ ಮಂಟಪ ಆಗಿರ್ಬೋದು, ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇರಲಿಲ್ಲ ಅಂತಂದರೆ ಇಲ್ಲಿಯ ಮಕ್ಕಳು ಫಾರಿನ್ಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ, ಇಂಜಿನಿಯರಿಂಗ್ ಡಿಗ್ರಿ ಪಡೀಲಿಕ್ಕೆ ಆಗ್ತಿರಲಿಲ್ಲ. ನಾವು ಅಕ್ಕಮಹಾದೇವಿ ಕಾಲೇಜಿನಲ್ಲಿ ನಮ್ಮಂಥವರು ಕುಟುಂಬ ಜೀವನವನ್ನು ನಡೆಸಿಕೊಂಡು ಓದಿದವರು, ಅಕ್ಕಮಹಾದೇವಿ ಕಾಲೇಜಿನಿಂದನೇ ನಾವು ಪಾಸಾಗಿದ್ದು. ಅವರು ಕಬಳಿಸ್ಕೊಳ್ಳಿಲ್ಲ, ಅವ್ರ ಮೇಲೆ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಇತ್ತು. ಅವರು ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆಯವ್ರ ಮೇಲೆ ವಿಶ್ವಾಸ ಇಟ್ಟು, ನೀ ನಡೆಸಪ್ಪ, ನೀ ನಡೆಸಿದಂದ್ರೆ ನನ್ನ ಹೆಸರು ಸದಾ ಇರ್ತದೆ ಅಂತ ಹೇಳಿ ಅವ್ರು ಕೊಟ್ಟದ್ದು ನಮಗೆ ಗೊತ್ತದೆ. ಯಾಕಂದರೆ ನಾನು 67 ಇಸ್ವಿಯಿಂದ
ಭೀಮಣ್ಣ ಖಂಡ್ರೆ ಅವ್ರ ಜೊತೆಗೆ ಕೈಗೆ ಕೈ ಕೊಟ್ಟು ಕೆಲಸ ಮಾಡಿದ್ದೇನೆ, ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೇನೆ. ನನಗೆ ಗೊತ್ತಿದ್ದಷ್ಟು ಭೀಮಣ್ಣ ಖಂಡ್ರೆ ಅವ್ರ ಬಗ್ಗೆ ಬಹುಶಃ ಈಗಿನ ಪೀಳಿಗೆಗೆ ಗೊತ್ತಿಲ್ಲ. ಆದರೆ ಭೀಮಣ್ಣ ಖಂಡ್ರೆ ಅವರು ಯಾರನ್ನೂ ಕಬಳಿಸ್ಲಿಲ್ಲ, ಅವರು ಸ್ವತಃ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೆಲಸ ಮಾಡೋದು ಒಂದು ಹವ್ಯಾಸ ಇತ್ತು, ಅವರಿಗೆ ಜವಾಬ್ದಾರಿ ಇತ್ತು. ಅವರಿಗೆ ಚನ್ನಬಸವ ಪಟ್ಟದೇವರು ಅವ್ರನ್ನ ಕರೆದು ಒಂದು ಅನುಭವ ಮಂಟಪಕ್ಕೆ ನೀನು ಬಂದರೆ ಅದು ಅನುಭವ ಮಂಟಪ ಕಂಪ್ಲೀಟ್ ಆಗ್ತದೆ ಅಂಥೇಳಿ ಅದಕ್ಕೆ ಆರ್ ಸಿ ಸಿ ಹಾಕೊಂಡ್ಬಂದು ರಾತ್ರಿ ಚನ್ನಬಸವ ಪಟ್ಟದೇವರು ಅವರಿಗೆ ಮನುಷ್ಯನ ಕಳಿಸಿ ಕರೆಸ್ಕೊಂಡ್ರು. ಅವಾಗೇನು ಫೋನ್ ಇರಲಿಲ್ಲ, ಮನುಷ್ಯನ ಕಳಿಸಿ ಕರೆಸ್ಕೊಂಡು ಇವರು ಕೂಡ ಅದಕ್ಕೆ ಸಿಮೆಂಟು ಸುಕು ಕಲಿಸಿದ್ರು. ಅದನ್ನೆಲ್ಲ ರಾತ್ರಿ ಪೂರ ಹೊತ್ತರು ಯಾರು ಭೀಮಣ್ಣ ಖಂಡ್ರೆ. ಅವೆಲ್ಲ ಇತಿಹಾಸ ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ಅವರು ಇನ್ನೊಬ್ಬರನ್ನ ಕಬಳಿಸುವಂಥ ವ್ಯಕ್ತಿ ಅಲ್ಲ. ಯಾರಿಗೆ ಕೈಲಿ ಆಗೋದಿಲ್ಲ, ಯಾರು ಬರೀ ಮಾತಾಡ್ತಾರೆ, ಯಾರಿಗೆ ಒಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಅಂಥವರು ಇನ್ನೊಬ್ರದ್ದು ಕಬಳಿಸ್ತಾರೆ. ಆದರೆ ಆ ಮನೆತನದವರು ಇನ್ನೊಬ್ರದ್ದು ಕಬಳಿಸಿದ್ದಾರೆ ಅನ್ನೋದನ್ನು ನಾನು ತಳ್ಳಿ ಹಾಕ್ತೇನೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರಜ್ವಲ್ ರೇವಣ್ಣ ಘಟನೆಯನ್ನು ಖಂಡಿಸಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪುಷ್ಪ ಅಮರನಾಥ್ ಅವರು ಈ ಕುರಿತು ಮಾತನಾಡ್ತಾ, ಪ್ರಜ್ವಲ್ ರೇವಣ್ಣ ಇಂಥವನು ಎಂದು ಗೊತ್ತಾದ ಮೇಲೂ ಕೂಡ ಏಕೆ ಆತನಿಗೆ ಟಿಕೆಟ್ ನೀಡಲಾಗಿದೆ? ಘಟನೆಯ ಪ್ರಕರಣ ಬೆಳಕಿಗೆ ಬಂದ ನಂತರ ಪ್ರಜ್ವಲ್ಗೆ ವಿದೇಶಕ್ಕೆ ಹಾರಲು ಬಿಟ್ಟಿದ್ದೇಕೆ? ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ? ಈ ಎಲ್ಲದರ ಕುರಿತು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ತಿಳಿಸಿದರು. ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು ಮತ್ತು ಬೀದರ್ ಜಿಲ್ಲಾ ಅಧ್ಯಕ್ಷೆ ಪೂಜಾ ಜಾರ್ಜ್ ಶಾಮ್ಯುವೆಲ್ ಅವರು ಕೂಡ ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆರೋಪಿ ವಿರುದ್ಧ ಘೋಷಣೆಯನ್ನು ಕೂಗಿದರು. ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಇವತ್ತಿನ ಉದ್ದೇಶ ಸ್ಪಷ್ಟ. ಬೀದರ್ ಜಿಲ್ಲೆಯಲ್ಲಿ ಇವತ್ತು ಮಹಿಳೆಯರು ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದೇವೆ. ನಾವು ಇವತ್ತು ಒಂದು ಸಣ್ಣ ಪಾದಯಾತ್ರೆಯನ್ನು ಮಾಡೋ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ನಾವೆಲ್ಲ ಮಹಿಳೆಯರು, ನಾವೆಲ್ಲ ಮೊದಲು ಮಹಿಳೆಯರು, ತಾಯಿ ಮನಸ್ಸುಳ್ಳವರು. ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳ ಒಂದು ವಿಚಾರಕ್ಕೆ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ನಾವಿದ್ದೇವೆ ಅಂತ ಒಂದು ಸಂದೇಶವನ್ನು ಇವತ್ತು ನಾವು ನಮ್ಮ ಈ ಒಂದು ಕ್ಯಾಂಡಲ್ ಲೈಟ್ ಪಾದಯಾತ್ರೆ ಮುಖಾಂತರ ಕೊಡ್ತಾ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂತಹ ಮತ್ತು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುಳಾ ನಾಯ್ಡು ಅವರು ಸರ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಮತ್ತು ನಮ್ಮ ಜಿಲ್ಲಾಧ್ಯಕ್ಷೆ ಮತ್ತು ರಾಜ್ಯ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿದ್ದೀವಿ. ಇವತ್ತು ನಮ್ಮ ಒಂದು ಕೂಗಿಷ್ಟೇ, ಇಂತಹ ಅತ್ಯಾಚಾರಿಗೆ ಟಿಕೆಟನ್ನು ಕೊಡೋಕ್ಕೆ ಮುಂಚೆ ಯಾಕೆ ಯೋಚನೆ ಮಾಡಲಿಲ್ಲ ಈ ಬಿ ಜೆ ಪಿ ಪಕ್ಷದ ನಾಯಕರು? ಪ್ರಧಾನಮಂತ್ರಿಯವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಿದೆ, ಇಂಚಿಂಚು ಡೀಟೇಲ್ಸ್ ಗೊತ್ತಿದೆ. ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ವಿಚಾರಗಳು ಎಲ್ಲವೂ ಗೊತ್ತಿದ್ರು ಕೂಡ ಅವರು ಬಹಳ ಅದನ್ನು ಗಂಭೀರವಾಗಿ ತಗೊಳ್ದೇ ಬಹಳ ಈಸಿಯಾಗಿ ತಗೊಂಡು ಪ್ರಜ್ವಲ್ ರೇವಣ್ಣ ಅವ್ರಿಗೇನೆ ಆ ಕಾಮುಕನಿಗೇನೆ ಟಿಕೆಟನ್ನು ಕೊಡ್ತಾರೆ. ಅಂದರೆ ಏನರ್ಥ, ಇವರ ಉದ್ದೇಶ ಏನು? ಇಂಥವರೇ ಸಂಸತ್ಗೆ ಹೋಗಬೇಕು, ಈ ಥರ ಬಲಾತ್ಕಾರ ಮಾಡ್ತಕ್ಕಂಥವ್ರು ಬಲಾತ್ಕಾರಿ ಪಕ್ಷ ಅಂತ ಹೇಳ್ತೀವಿ, ಬಿ ಜೆ ಪಿನ ಬಲಾತ್ಕಾರಿ ಪಕ್ಷ ಅಂತ ಹೇಳಬೇಕು. ಯಾಕಂದರೆ ಅವರು ರೇಪಿಸ್ಟ್ಗಳ ಪರವಾಗಿ, ಕೊಲೆಗಾರರ ಪರವಾಗಿ, ಈ ಗುಂಡಾಯಿಸಮ್ ಅವರ ಪರವಾಗಿ ಇರ್ತಕ್ಕಂಥದ್ದು. ಇವತ್ತು ಅಮಿತ್ ಶಾ ಅವ್ರಿಗೆ ಗಡೀಪಾರು ಮಾಡಿರಲಿಲ್ವಾ ಅವತ್ತು? ಇವತ್ತು ಅವರೇ ಇವತ್ತು ಗೃಹ ಮಂತ್ರಿಗಳು ಯಾರು ಅಂದರೆ ನಮ್ಮ ದೇಶಕ್ಕೆ ಅವರೇನೆ. ಇವತ್ತು ಅವರು ಕೂಡ ಸೇರಿದಂಗೆನೆ ಎಲ್ಲರೂ ಕೂಡ ಇಂಥ ಒಬ್ಬ ನೀಚನಿಗೆ ಬೇಡ ಅಂತ, ಅವ್ರ ಪಕ್ಷದವ್ರೇನೆ ಬೇಡ ಅಂತ ತುಂಬಾ ವಿರೋಧ ಮಾಡಿದ್ದಾರೆ. ಟಿಕೆಟ್ ಕೊಡಬಾರ್ದು, ಅವ್ರು ಕೊಟ್ಟರೆ ನಾವು ಇಲ್ಲಿ ಅವ್ರ ವಿಚಾರದಲ್ಲಿ ಇದ್ದಂತಹ ಎಲ್ಲವನ್ನು ಬಿಡ್ತೀವಿ ಅಂದರೂ ಕೂಡ ಅದನ್ನು ಮಾಧ್ಯಮದಲ್ಲಿ ತೋರಿಸಬಾರ್ದಂತ ಅದಕ್ಕೆ ನಿರ್ಬಂಧನೆಯನ್ನು ತಂದು ಅವನಿಗೆ ಟಿಕೆಟ್ ಕೊಡ್ತಾರೆ. ಅದೂ ಅಲ್ಲದೆ ಪ್ರಧಾನಮಂತ್ರಿಗಳು ಏನು, ಪ್ರಧಾನಮಂತ್ರಿಗಳು ಯಾವಾಗಲೂ ಭೇಟಿ ಬಚಾವೋ ಭೇಟಿ ಪಡಾವೋ ಮತ್ತು ನಾರಿ ಶಕ್ತಿ ಮತ್ತು ನಾರಿ ಸಮಾನ್ ಅಂತ ಮಾತನಾಡ್ತಾರಷ್ಟೇ, ಆದರೆ ನಮ್ಮ ದೇಶದ ಮಹಿಳೆಯರ ಪರವಾಗಿ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಹಂಗಾಗಿ ಅವತ್ತು ಬಂದು ಏನು ಹೇಳ್ತಾರೆ, ಅವರು ವೇದಿಕೆ ಮೇಲೆ ಪ್ರಚಾರಕ್ಕೆ ಬರ್ತಾರೆ, ಅವನ ಪರವಾಗಿ ಬಂದು ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ ಅಂತೇಳಿ, ಅಂದರೆ ಒಬ್ಬ ರೇಪಿಸ್ಟ್ನ ಗೆಲ್ಲಿಸಿ ಅಂತ ಹೇಳಿ ಹೋಗಿದ್ದಾರೆ.
ಇಂಥ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರದ ಮೇಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವೇ ಟಿಕೆಟ್ ಕೊಟ್ಟಿದ್ರಿ ಅಂತ. ನನಗೆ ಒಂದು ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಇವತ್ತು ಎನ್ ಡಿ ಎ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಅಭ್ಯರ್ಥಿಯನ್ನು ಇವತ್ತು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು. ಚುನಾವಣೆ ಆಯೋಗಕ್ಕೆ ನಾವು ಮನವಿ ಮಾಡ್ತೇವೆ, ಈ ಒಬ್ಬ ವ್ಯಕ್ತಿಯ, ಇವನೊಬ್ಬ ಸ್ಯಾಡಿಸ್ಟ್ ರೇಪಿಸ್ಟ್, ಇವನು ಒಬ್ಬ ಕಾಮುಕ ವ್ಯಕ್ತಿಯ ಒಂದು ಏನು ಇವತ್ತು ಚುನಾವಣೆಗೆ ನಿಂತಿದಾರಲ್ಲ, ಇದನ್ನು ವಜಾ ಮಾಡಬೇಕು, ಅವರ ಅಭ್ಯರ್ಥಿತನವನ್ನೇ ವಜಾ ಮಾಡಬೇಕಂತ ನಾವು ಆಯೋಗಕ್ಕೆ ಕೇಳಬೇಕಾಗಿತ್ತು. ಇದು ಇದು ಅತಿರೇಕ, ತುಂಬ ಅತಿರೇಕ. ಮೊದಲೇ ಅವರು ಅತ್ಯಾಚಾರಿಗಳಾಗಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಎಸ್ ಐ ಟಿಗೆ ಬರಲಿಕ್ಕೆ ಅವರು ಇಮ್ಮಿಡಿಯೇಟಾಗಿ ಬರಬೇಕಾಗಿತ್ತು, ಆದರೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ, ಅದರಲ್ಲಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನೋಡಿ. ಇದು ಒಂದಲ್ಲ ಎರಡಲ್ಲ ಮೂರಲ್ಲ ಸಾಕಷ್ಟು ಉದಾಹರಣೆಗಳು. ಆ ರುಕ್ಸಾನಾ ಕೇಸಲ್ಲೂ ನೀವು ನೋಡಿರ್ಬೋದು, ಅವ್ರಿಗೆ ಮೆರವಣಿಗೆ ಮಾಡ್ತಾರೆ ಅತ್ಯಾಚಾರಿಗಳಿಗೆ, ಗುಜರಾತಲ್ಲಿ ಮೆರವಣಿಗೆ ಮಾಡ್ತಾರೆ, ಅವ್ರ ಕೇಸ್ ಗೆದ್ದರು ಅಂತ. ಆದರೆ ಸುಪ್ರೀಂ ಕೋರ್ಟು ಒಂದು ಮೂರನೇ ಕಣ್ಣು ಅನ್ನೋದು ಇರುತ್ತಲ್ಲ, ಆ ಮೂರನೇ ಕಣ್ಣಿಂದ ಪಾಪ ಅವಳಿಗೆ ನ್ಯಾಯ ಸಿಕ್ಕಿದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರು. ಇವರು ಅದು ಮಣಿಪುರದಲ್ಲಿ ಆಗಿರುವಂಥದ್ದು ಇನ್ಸಿಡೆಂಟ್ ಆಗಿರ್ಬೋದು, ಸಾಕಷ್ಟು ಉನ್ನಾವದಲ್ಲಿ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಎಂಥ ಒಂದು ಅತ್ಯಾಚಾರ ಹೆಣ್ಣು ಮಕ್ಕಳವಾಗಿ ಮಾರಣಾಂತಿಕವಾಗಿ ಆಗಿದ್ರೂ ಕೂಡ ಅವರು ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿರುವಂಥದ್ದು ಸಾಕಷ್ಟು ಉದಾಹರಣೆ ಇದೆ. ಇಂಥ ಸರ್ಕಾರ ಬೇಕಾ ನಮಗೆ? ಇವಾಗ ಚುನಾವಣೆ ನಡೀತಿದೆ, ಇಲ್ಲಿ ಬೀದರ್ನಲ್ಲಿ ಬಹಳ ಒಂದು ಒಂದು ಹಿನ್ನೆಲೆ ಮನೆತನ ಇರುವಂಥ ಖಂಡ್ರೆ ಸಾಹೇಬರ ಒಂದು ಮಗ ನಿಂತಿದ್ದಾರೆ, ಆ ಒಂದು ಇದಕ್ಕೆ ಹಿನ್ನೆಲೆಗೂ ಕೂಡ ಮತ್ತು ವಿದ್ಯಾವಂತರು ಪ್ರಜ್ವಲ್ಗೂ ಎಲ್ಲರೂ ಕಂಪೇರ್ ಮಾಡಲಿಕ್ಕಾಗುತ್ತಾ? ಕುಮಾರಸ್ವಾಮಿ ಹೇಳ್ತಾರೆ ನಮಗೆ ಆ ಫ್ಯಾಮಿಲಿಗೆ ಸಂಬಂಧ ಇಲ್ಲ ಅಂತ, ಸ್ವಂತ ಅಣ್ಣ ಫ್ಯಾಮಿಲಿಗೆ ನಮಗೆ ಸಂಬಂಧ ಇಲ್ಲ, ಅವರು ಅತ್ಯಾಚಾರಿಗಳು, ನಾವು ಹಂಗಲ್ಲಪ್ಪ, ನಾವು ಭಾಳ ಸಭ್ಯತರು ಇದೆ ಅಂಥದ್ದು. ಸೊ ನೂರಾರು ಸಂಖ್ಯೆಯಲ್ಲಿ ನಾವು ಬೀದರ್ ಮಹಿಳೆಯರೆಲ್ಲ ಇಲ್ಲಿ ಬಂದು ಸೇರಿವಿ. ಇವತ್ತು ನಮ್ಮದು ರಾಜ್ಯಾಧ್ಯಕ್ಷರು ಪುಷ್ಪಾ ಮರಾನ್ ಮೇಡಮ್ ಅವರು, ಮಾಜಿ ರಾಜ್ಯಾಧ್ಯಕ್ಷರು ಮಂಜುಳಾ ನಾಯ್ಡು ಮೇಡಮ್ ಅವರು, ಮತ್ತು ಎಲ್ಲ ಕೆ ಪಿ ಸಿ ಸಿದು ದೊಡ್ಡ ದೊಡ್ಡ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಾರ. ಒಂದೇ ರೀಸನ್ ಏನದಂದ್ರೆ ಆ್ಯಕ್ಚುಲಿ ನಮಗಿದು ಪ್ರೊಟೆಸ್ಟ್ 2-3 ದಿವಸ ಮುಂಚೆನೆ ಮಾಡೋದಿತ್ತು, ಆದರೆ ಮೇಡಮ್ ಅವರೆಲ್ಲ ಬರ್ಲಿದ್ದಾರಂತ ಇವತ್ತು ತಾಳ್ಕೊಂಡಿವಿ. ಇವತ್ತು ತಾಳ್ಲಿಕ್ಕಾಗಿಲ್ಲ, ಇಷ್ಟು ಒಂದು ಘಿನೋನ ಹರ್ಕತ್ ಆಗೋಗ್ಯದ ನಮ್ಮದು ಕರ್ನಾಟಕ ಭಾಗದಲ್ಲಿ, ನಮ್ಮದು ಹಾಸನದಲ್ಲಿ ಒಂದು ಇಷ್ಟು ನಾಚಿಕೆ ಬರೋಂಥ ಒಂದು ಕಾರ್ಯ ಆಗ್ಯದ ಅಂತಂದ್ರೆ ಅದು ನಮಗೆ ನೋಡಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಅದಕ್ಕೆ ಇದು ಇದು ಒಂದು ರಾಕ್ಷಸೀಕೃತ, ಇಟ್ಸ್ ಅ ಡಿಮಾನಿಕ್ ಸ್ಟಂಟ್ ದಟ್ ಹ್ಯಾಸ್ ಹ್ಯಾಪೆಂಡ್ ಹಿಯರ್ ಇನ್ ಆರ್ ಸ್ಟೇಟ್. ಅದಕ್ಕೆ ನಾವು ಎಲ್ಲ ಬೀದರ್ ಮಹಿಳಾ ಕಾಂಗ್ರೆಸ್ಸಿಂದ ಎಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಯಾರ್ಯಾರಿಗೆ ಸಂವಿಧಾನದ ಮೇಲೆ ಭರವಸೆ ಇದೆನೋ, ಯಾರ್ಯಾರಿಗೆ ನಮ್ಮದು ಸಂವಿಧಾನ ಮೇಲೆ ಭರವಸೆ ಇದೆ ಅವರೆಲ್ಲ ಇವತ್ತು ಬಂದು ಇಲ್ಲಿ ಒಂದು ನಾವು ಪ್ರೊಟೆಸ್ಟ್ ಮಾಡ್ಲಿತ್ತೀವಿ. ಪ್ರಜ್ವಲ್ ರೇವಣ್ಣ ಮಾಡಿದ್ದು ಒಂದು ಘಿನೋನ ಹರ್ಕತ್ಪೆ, ಒಂದೊಂದು ಅದಕ್ಕೊಂದು ಏನು ವರ್ಡೇ ಇಲ್ಲ ಡಿಫೈನ್ ಮಾಡಲಿಕ್ಕೆ. ಅಂಥ ಒಂದು ಕಾರ್ಯಕ್ಕೆ ಖಂಡಿಸ್ಲಿಕ್ಕೆ ನಾವಿಲ್ಲಿ ಬಂದೀವಿ. ಬಿ ಜೆ ಪಿ ಸರ್ಕಾರ ಅಂಥ ಒಬ್ಬ ಕ್ರೂರಿ, ಅಂಥ ಒಬ್ಬ ಸೈಕೋಪ್ಯಾತ್, ಅಂಥ ಒಬ್ಬ ಹೆಣ್ಮಕ್ಳಿಗೆ ರಾಕ್ಷಸನೇ ಅವನು. ಹೆಣ್ಮಕ್ಳ ಮೇಲೆ ಇದು ಮಾಡಲಿ, ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ಕೇಳೇ ಇರಲಿಲ್ಲ. ಎಲ್ಲಾದರೂ ಕೇಳಿರೇನ್ರಿ ನೀವು, 2,000-3,000 ಹೆಣ್ಮಕ್ಳನ್ನ ರೇಪ್ ಮಾಡಿಬಿಟ್ಟು ಅದ್ರದ್ದು ವಿಡಿಯೋ ಮಾಡೋದು ಅಂತಂದರೆ ಆ ಮನುಷ್ಯನ ಮಾನಸಿಕ ಸ್ಥಿತಿ ಯಾರು ಕರೆಕ್ಟ್ ಇಲ್ಲನೇ ಇಲ್ಲ. ದರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ವಿತ್ ದಟ್ ಪರ್ಸನ್. ಹೀ ಈಸ್ ಇಲ್, ಹಿ ನೀಡ್ಸ್ ಟು ಬಿ ಪುಟ್ ಇನ್ ಎನ್ ಅಸೈಲಮ್ ಆರ್ ಗಾಡ್ ನೋಸ್ ವಾಟ್ ಶುಡ್ ಬಿ ಡನ್ ವಿತ್ ಹಿಮ್. ನಮಗೆ ನಮ್ಮ ಜುಡಿಷರಿಯಲ್ಲಿ ಭರವಸೆ ಅದ, ನಮ್ಮ ಜುಡಿಷರಿ ಅದು ಮಾಡ್ತದ. ಇದಕ್ಕೆ ಅವ ಮಾಡಿರೋದು ಒಂದು ಅಪಮಾನ ಜನಕ್ಕೆ ಕೆಲಸದ ಮೇಲೆ ಖಂಡಿಸ್ಲಿಕ್ಕೆ ನಾವು ಇವತ್ತು 300-400 ಜಾಸ್ತಿ ಹೆಣ್ಮಕ್ಳಿಲ್ಲೆಲ್ಲ ಸೇರಿ ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡ್ತೀವಿ ದಟ್ ನಾವು ಅವ್ರು ಯಾರ್ಯಾರು ಪೀಡಿತ ಹೆಣ್ಮಕ್ಳಿದ್ದಾರೆ ನಾವು ಅವ್ರ ಜೊತೆ ಇದ್ದೀವಿ. ಇಲ್ಲೇ ನಮ್ಮದು ಪ್ರೊಟೆಸ್ಟ್ ಮುಗಿಯಲ್ಲ, ಅವ್ರಿಗೆ ಜಸ್ಟಿಸ್ ಸಿಗುವವರೆಗೂ ನಾವು ಆ ಹೆಣ್ಮಕ್ಳ ಜೊತೆ ಇದ್ದೀವಿ. ಮತ್ತು ಇದಲ್ದೇ ನಾವು ಸುಮಾರು ಎಷ್ಟೊಂದು ಹೆಣ್ಮಕ್ಳು, ಇದು ಒಂದು ಮುದ್ದ ಆಗಿದೆ, ಆದರೆ ಆಜುಬಾಜು ಎಲ್ಲ ನೋಡಿದ್ರೆ ನಮ್ಮ ಹತ್ರನೇ ಎಷ್ಟೊಂದು ಹೆಣ್ಮಕ್ಳು ಇಂಥದ್ದು ಒಂದು ಕಷ್ಟದ ಥ್ರೂ ಹೋಗ್ಯಾರೋ ಏನೋ, ಅಂಥವ್ರಿಗೂ ಎಲ್ಲ ನಾವು ಆವಾಸ್ ಆಗಿ ಇಲ್ಲಿ ಬಂದೀವಿ. ಅದಕ್ಕೆ ನಂದು ಒಂದು ವಿನಂತಿ ಏನು, ಕೋರಿಕೆ ಏನು ಪ್ರೆಸ್ ಮೀಡಿಯಾ ಥ್ರೂ ಹೇಳೋದೇನಂತಂದರೆ, ಜನರೇ ನೀವು ಯಾರ್ಯಾರು ನೋಡ್ಲಿಕ್ಕತ್ತೀರಿ, ನೀವೆಲ್ಲರೂ ಪ್ಲೀಸ್ ಎದ್ದೇಳ್ರಿ, ಇಂಥ ಒಂದು ಸರ್ಕಾರ ಬೇಡ. ಯಾರು ನಿಮ್ಮ ಮೈ ಮೇಲೇ ಕೈ ಹಾಕ್ತದ, ಮುಂಚೆ ಸರ್ಕಾರಕ್ಕೆ ಜೇಬಿಗೆ ಕೈ ಹಾಕ್ತದಂತಿದ್ರು, ಈಗ ಸರ್ಕಾರ ಮೈ ಮೇಲೆ ಕೈ ಹಾಕ್ಲಿತ್ತದ, ಹೆಣ್ಮಕ್ಳ ಮೈ ಮೇಲೆ ಕೈ ಹಾಕ್ಲಿತ್ತದ. ಯಾರೂ ಸೇಫೇ ಇಲ್ಲ ಇಂಥದ್ದಿದ್ರೊಳಗೆ, ಅಂಥ ಸರ್ಕಾರಕ್ಕೆ ತರಬೇಡ್ರಿ. ನಿಂಬಲ್ಲಿ ಮತದಾನ ಒಂದು ಇಷ್ಟು ಸ್ಟ್ರಾಂಗ್
ನಿಮ್ಮದು ಒಂದು ರೈಟ್ ಅದ, ನಿಮ್ಮ ಮತದಾನ ಕರೆಕ್ಟಾಗಿ ಸೋಚ್ ವಿಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ, ಎಜುಕೇಟೆಡ್ ಜನಕ್ಕೆ ಮುಂದೆ ತರೋಣ, ಯಂಗ್ ಜನಕ್ಕೆ ಮುಂದೆ ತರೋಣ, ಹೂ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ದ ನಿಟಿಗ್ರಿಟೀಸ್, ಹೂ ಹ್ಯಾವ್ ಸೆನ್ಸ್ ಇನ್ ದೇರ್ ಹೆಡ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್, ಹೂ ಕ್ಯಾನ್ ರಿಲೇಟ್ ಟು ಪೀಪಲ್, ಅಂಥವ್ರಿಗೆ ತಂದು ನಮ್ಮ ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಮಾಡೋಣ, ನಮ್ಮ ದೇಶಕ್ಕೆ ಪ್ರೊಟೆಕ್ಟ್ ಮಾಡೋಣ, ನಮ್ಮ ದೇಶಕ್ಕೇನು ಸೋನೆಗೆ ಚಿಡಿಯಾ ಅಂತಿದ್ರು ಆ ಸೋನೆಗೆ ಚಿಡಿಯಾ ವಾಪಸ್ ಮಾಡೋಣ ನಾವು ಪ್ಲೀಸ್. ನನ್ನ ಹೆಸರು ಪೂಜಾ ಜಾರ್ಜ್ ಸ್ಯಾಮ್ಯುಲ್ ಅಂತ, ನಾನು ಬೀದರ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.